ಕಾಡೋರೆಲ್ಲಾ ಕಾಡಿ ಕಾಡಿ ಹೋದ್ರು, ಇನ್ನ ಕೂಡವನ್ನ ಕೂಡಿಕೊಂಡ್ರಾತು. ಕೂಡವನ್ನ ಕೂಡಿಕೊಂಡ್ರಾತು ಅಲ್ಲಿಗೆ ಈ ಜೀವ ಸಂತಿ ಮುಗಿತೈತೆ. ಮುಗಿತೈತೆ. ನನಗೆ ತಿಳಿಲಾರದ್ದು ಕೋಟಿ ಕೋಟಿ ಇದೆ. ಆದ್ರೆ ನಿನ್ನ ಕಡೆ ಮಾತಿನಲ್ಲಿ ನನಗೆ ಬೇಕಾಗಿರೋದು ಏನೋ ಇದೆ ಅಂತ ಅನ್ಸುತ್ತೆ. ಏನಿಲ್ವಾ, ಕಾಡವ್ರೆಲ್ಲ ಕಾಡಿ ಕಾಡಿ ಹೋದ್ರು, ಇನ್ನು ಕೂಡವನ್ನ ಕೂಡ್ಕೊಂಡ್ರಾತು ಅಂದೆ. ಅದೇ ಅದೇ ನನಗ್ ಬೇಕಾಗಿರೋದು. ಆಡು ಭಾಷೆಲಿ ಎಂಥ ಅದ್ಭುತ ಹೇಳಿದೆ ಕಣ್ಣಪ್ಪ. ವೇದ ವೇದಾಂತರಾಳದಲ್ಲಿ ಮುಳುಗೆದ್ದು ಮಾರುದ್ದ ತಾಳೆಗರಿಲಿ ಬರೆದಿಟ್ರು ತಿಳಿಯಲಾರದ ನನ್ನಂಥವಳಿಗೆ. ತಿಳಿಗನ್ನಡದ ಎಳನೀರಿನ ಸಿಹಿಯಂತ ನಿನ್ನ ಸರಳವಾದ ತತ್ವ ನನ್ನ ಮನಸ್ಸಿಗೆ ತಂದುಕೊಟ್ಟ ಆನಂದ ಎಷ್ಟು ಅಂತ ಹೇಳಿ. ನಿಜ, ಕಾಡೋರೆಲ್ಲ ಕಾಡಿ ಕಾಡಿ ಹೋದ್ರು, ಕಾಮಾದಿ ಅರ್ಷಡ್ ವರ್ಗಗಳೆಲ್ಲ ಕಾಡಿ ಹೋದ್ವು. ಇನ್ನು ನಿರಾಕಾರದಲ್ಲಿ ಕೂಡ್ಕೊಂಡ್ರಾಯ್ತು. ನಿಜ ಕಣ್ಣಪ್ಪ, ಕೂಡವನ್ನ ಕೂಡ್ಕೊಳ್ಳೇಬೇಕು. ಅಯ್ಯೋ ತಾಯಿ, ನಾನೇನೋ ಹೇಳದೆ ನೀನೇನೇನೋ ತಿಳ್ಕಂತೀಯಲ್ಲವ. ಏನಿಲ್ಲ ಬಿಡು ಕಣ್ಣಪ್ಪ, ಎಲ್ಲರೂ ನನ್ನ ಹತ್ರ ಬಂದು ಏನೇನೋ ಕೇಳ್ತಾರೆ, ಆದ್ರೆ ಇವತ್ತಿನವರೆಗೂ ನೀನ್ ನನ್ನ ಹತ್ರ ಏನೂ ಕೇಳಿಲ್ಲ. ನಿನಗೇನ್ ಬೇಕು? ಯವ್ವ, ನೀ ನನಗೇನ್ರೆ ಕಡಿಮೆ ಮಾಡಿದ್ರಲ್ಲವ ನಿನಗೆ ಕೇಳುದು. ಹಾ, ಈಗ ಒಂದು ಕೇಳಬೇಕು ಅನಿಸ್ತೈತಿ. ಕೇಳಪ್ಪ. ವರದಾನಿಯಾದ ನಿನ್ನ ರೂಪಾನ ಕಣ್ತುಂಬ ನೋಡ್ಬೇಕಂತ ಆಸೆ ಆಗ್ತೈತಲ್ಲವ ಕಣ್ಣಪ್ಪ. ನನ್ನಪ್ಪ ಶಿವನ ಕಣ್ಣಲ್ಲಿ ರಕ್ತ ಬಂತೆಂದು ತನ್ನ ಕಣ್ಣನ್ನೇ ಕಿತ್ತು ಶಿವನಿಗಿತ್ತ ಕಣ್ಣಪ್ಪನ ಹೆಸರಿಟ್ಟುಕೊಂಡಿರೋ ನಿನಗೆ ಈ ಒಂದು ಆಸೆ ನೆರವೇರಿಸಲಾರನೇ ಆ ಶಿವ. ಏ, ಈಗ ಬೇಡವಾ ತಾಯಿ, ನಾ ಯಾವಾಗ ಬೇಕಂತೇನೋ ಆವಾಗ. ಯಾಕಂದ್ರ ನಿನ್ನ ನೋಡಿದ ಮ್ಯಾಲೆ ಮತ್ತ ಈ ಪ್ರಪಂಚ ನೋಡೋ ಆಶಾ ಇಲ್ಲ ನನಗ. ಅದಕ್ಕ ಮಾತ್ ಕೊಡ್ತೀಯ ತಾಯಿ? ಆದ್ರಿ ಕಣ್ಣಪ್ಪ, ನಿನ್ನ ಸತ್ಯನಿಷ್ಠೆ ಆಸೆ ಆ ಶಿವ ನೆರವೇರಿಸ್ತಾನೆ.